ಸಿರವಾರದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಮತ್ತು ಬಸವಶ್ರೀ ಸಹಕಾರಿ ಪತ್ತಿನ ಸಂಘದ ನಿರ್ದೇಶಕರಾದ ಅಯ್ಯನಗೌಡ ಸರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿದ್ದೀರ. ನಿಮ್ಮನ್ನ ಈ ಒಂದು ಸ್ಥಾನಕ್ಕೆ ಕರ್ಕೊಂಡ್ಬಂದಂತಹ ವ್ಯಕ್ತಿಗಳ ಬಗ್ಗೆ ಏನಾದ್ರೆ ಏನ್ ಹೇಳ್ತೀರಿ ಸರ್? ನಮಗೆ ಮೂಲತಃ ಇದಕ್ಕೆ ಪ್ರೇರಣೆ ಅಂತಂದ್ರೆ ನಮ್ಮ ಅಧ್ಯಕ್ಷರು ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಅಂತಂದೇಳಿ, ಅವರು ನಮಗೆ ಪರಿಚಿತರಿದ್ದೆಲ್ಲ ಈ ಸಿರ್ವಾರ್ಕ್ ಬಾಕಿ ಬಂದು ಇಲ್ಲಿ ಸೇರ್ ಕಲೆಕ್ಟ್ ಮಾಡೋದಕ್ಕೆ ಪರಿಚಿತರಾದರು. ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಬೆಂಬಲದಿಂದ ಈ ಭಾಗದಲ್ಲಿ ಎಲ್ಲ ನಮ್ಮ ಸರ್ಕಾರಿ ನೌಕರದ ಲಿಂಗ ಒಂದು ಸರ್ಕಾರಿ ನೌಕರದವ್ರದ್ದು ಸೇರ್ ಕಲೆಕ್ಟ್ ಮಾಡೋದಕ್ಕೆ ನಾನು ಮುಖ್ಯ ಪಾತ್ರದಲ್ಲಿ ಅವ್ರಿಗೆ ಸಹಕಾರಿಯಾಗಿ ನಿಂತಿದ್ದೆ. ಸಿರ್ವಾರದಲ್ಲಿ ಪ್ರಾರಂಭ ಮಾಡ್ಬೇಕಂತೇಳಿ ಇಲ್ಲಿ ನಮ್ದು ನೀರಾವರಿ ಭಾಗ, ಆರ್ಥಿಕವಾಗಿ ಸದೃಢ ಇದಾರೆ ಎಲ್ಲಾರು, ಹಂಗಾಗಿ ಯಾಕೆ ನಾವು ಮಾಡಬಾರ್ದು ಬೇರೆ ಬೇರೆ ಬ್ರಾಂಚ್ ತೆಗೆದಕ್ಕಿಂತ? ನಮ್ದು ಈ 14 ವರ್ಷದಿಂದನೇ ಇಲ್ಲೇ ಮಾಡ್ಬೇಕಂತ ಮಾಡಿದ್ವಿ. ಮೊದಲನೇದಾಗಿ ಸ್ಥಳನ ಗುರುತಿಸಿದ್ವಿ, ಅದೇನು ಅನಾನುಕೂಲ ನನಗೆ ಒತ್ತಡ ಹಾಕಿದ್ರು ನೀವು ಅಂತಂದ್ರೆ ಮಾಡ್ಕೋ ಅಂತಂದ ಹೇಳಿ, ಅವಾಗ ಯಾಕೋ ನನಗೆ ಜವಾಬ್ದಾರಿ ತಗೋಬೇಕಾಗಿತ್ತು, ನೋಡೋಣ ಅಂತ ಅಂದದಕ್ಕೆ ಮತ್ತೆ ಪೆಂಡಿಂಗ್ ಆಗಿ ಈಗ 4-5 ವರ್ಷದಿಂದ ಈ ಸ್ಥಾಪನೆ ಆಗಿದ್ದು. ಇದ್ರಿಗಿಂತ ಮುಂಚೆನೆ ಇಲ್ಲಿ ಸಿರವಾರದಲ್ಲಿ ಒಂದು ಬ್ರಾಂಚ್ ಓಪನ್ ಆಗ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗಿ ಆಯ್ತು, ಆದ್ರೂ ಪರವಾಗಿಲ್ಲ, ಉತ್ತಮ ಬೆಳವಣಿಗೆ ಇಲ್ಲ ಅವ್ರಿಗೆ. ಸೊ ಇದುವರೆಗೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ನಿಮಗೆ ಗ್ರಾಹಕರಿದ್ದಾರೆ? ಈ ಟೋಟಲ್ ಸಿರವಾರದಲ್ಲಿ ಒಂದು 1,000-1,500 ಗ್ರಾಹಕರು ಇದ್ದಾರೆ. ಈ ಹೊಸ ಬ್ರಾಂಚ್ ಆಗೋದಕ್ಕಿಂತ ಪ್ರತಿನಿತ್ಯ ಗ್ರಾಹಕರು ಜಾಸ್ತಿ ಆಗ್ತಂತ ಹೋಗ್ತಾರೆ. ಅಂದ್ರೆ ನಿಮ್ಮ ಸಂಸ್ಥೆ ಮೇಲೆ ಒಂದು ಒಳ್ಳೆ ನಂಬಿಕೆ ಇದೆ ಅಂತ? ಒಳ್ಳೆ ನಂಬಿಕೆ, ಒಳ್ಳೆ ನಂಬಿಕೆ. ಬಸವಶ್ರೀ ಅಂತಂದ್ರೆ ಎಲ್ಲಿ ಸಮಸ್ಯೆ ಪರಿಹಾರ ಆಗ್ಲಾರ್ದು ಇಲ್ಲಿ ಪರಿಹಾರ ಆಗ್ತಾವ, ನಮಗೆ ಆರ್ಥಿಕವಾಗಿ ಅನುಕೂಲ ಆಗ್ತದೆ ಅಂತ ಹೇಳಿ ಅವರೇ ವಿಶ್ವಾಸ ಇಟ್ಕೊಂಡೇ ಬರ್ತಾರೆ, ಗ್ರಾಹಕರೇ ವಿಶ್ವಾಸ ಇಟ್ಕೊಂಡು ಬರ್ತಾರೆ. ನೀವು ರೈತರಿಗೆ ಏನಾದ್ರು ಫೆಸಿಲಿಟಿಗಳು ಮತ್ತೆ ಈ ಭಾಗದಲ್ಲಿ ನೀರಾವರಿ ಪ್ರದೇಶ ಇದೆ ಅಂತ ಹೇಳಿ ರೈತರಿಗೋಸ್ಕರ ಸ್ಪೆಷಲ್ ಆಗಿ ಲೋನ್ ಕೊಡುವಂತದ್ದು ಮತ್ತೆ ಆಮೇಲೆ ಏನಾದ್ರು ಹೊಸ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ರೆ ನಿಮ್ಮ ಒಂದು ಸಂಸ್ಥೆಯಿಂದ? ಈ ನಮ್ಮ ರೈತರಿಗೆ ಲೋನ್ ಅನ್ನು ಕೊಡ್ತಾರೆ, ಕಡಿಮೆ ಬೆಟ್ಟ ದರದಲ್ಲಿ ಲೋನ್ ಜೊತೆಗೇನೆ ಭತ್ತ ಇನ್ನಿತರ ಸಾಮಗ್ರಿಗಳು ಫ್ಲಡ್ ಲೋನ್ ಅಂತ ಹೇಳಿ ಕೊಡ್ತಿದ್ವಿ, ಅವ್ರಿಗೆ ಹೆಚ್ಚಿನ ಉಪಯೋಗ ಆಗ್ತದೆ, ಅದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಫ್ಲಡ್ ಲೋನ್ ಕೊಡೋದ್ರಿಂದ. ಈ ನಮ್ಮ ನೀರಾವರಿ ಭಾಗ ಇರೋದಕ್ಕೆ ಹೆಚ್ಚಿನ ಗೋಡೌನ್ ಇದೆ, ಹೆಚ್ಚಿನ ಜನ ಶೇಖರಣೆ ಮಾಡ್ತಾರೆ, ಭತ್ತ ಶೇಖರಣೆ ಮಾಡ್ತಾರ, ಅವ್ರಿಗೆಲ್ಲ ಲೋನ್ ಕೊಡೋದ್ರಿಂದ ಬಹಳ ನಮಗೆ ಸಹಾಯ ಆಗ್ತದ್ರಿ ಅಂತಂದು ರೈತರೇನೆ ಹೇಳ್ತಿದ್ದಾರೆ. ಇನ್ನು ಹೆಚ್ಚಿಗೆ ಅವ್ರಿಗೆ ಸಹಾಯ ಮಾಡ್ಬೇಕಂತ ಉದ್ದೇಶ ಐತೆ ನಮ್ಗೆ, ರೈತರಿಗೆ ಜಾಸ್ತಿ ಸಹಾಯ ಮಾಡೋಣ ಅಂತಂದೇಳಿ. ಅದೇ ರೀತಿಯಾಗಿ ಸರ್, ನೀವು ಇವಾಗ ಪತ್ತಿನ ಸಹಕಾರವನ್ನ ಹೊರತುಪಡಿಸಿ ಕೂಡ ಸಿರವಾರ ನೂತನ ತಾಲೂಕಾ ಸರ್ಕಾರಿ ನೌಕರ ಸಂಘದ ಹೊಸದಾಗಿ ನೀವು ತಾಲೂಕು ಅಧ್ಯಕ್ಷರಾಗಿದ್ರೆ, ನೌಕರ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ರೆ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ನಮಗೆ ಎಲ್ಲ ಸರ್ಕಾರಿ ನೌಕರದಾರ ಸಂಘರು ನನ್ನ ಮೇಲೆ ವಿಶ್ವಾಸ ಇಟ್ಟು ಏನಾದರೂ ಇವ್ರಿಗೆ ಸಮಸ್ಯೆಗೆ ಸ್ಪಂದಿಸ್ತಾರ ಅಂತಂದೇಳಿ ನನಗೆ ನೂತನ ತಾಲೂಕಿಗೆ ನೂತನ ಅಧ್ಯಕ್ಷ ಸರ್ಕಾರಿ ನೌಕರ ಸಂಘದ ನೂತನ ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದಾರೆ. ನಾನು ಈ ನಿಮ್ಮ ಪರವಾಗಿ ಎಲ್ಲ ನನ್ನ ಸರ್ಕಾರಿ ಬಾಂಧವ ಮಿತ್ರರಿಗೂ ಒಂದು ಭರವಸೆ ಕೊಡ್ತೀನಿ, ನಿಮ್ದು ಏನು ಸಮಸ್ಯೆ ಇದ್ರು ನಾನು ಸಾಲ ಮಾಡ್ತೀನಿ ಅಂತ ಆತ್ಮವಿಶ್ವಾಸ ಐತೆ. ಕಾರಣ ಇಷ್ಟೇ, ನಾನು ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಪಾರ್ಟಿಗೆ ಒಂದು ಸೀಮಿತ ಅಲ್ಲ, ನನಗೆ ಈ ಸಿರ್ವಾರದವರು ಎಲ್ಲಾ ಜಾತಿಯವರು ನನಗೆ ಅಣ್ಣ ತಮ್ಮರು ಇದ್ದಂಗ, ಎಲ್ಲ ರಾಜಕೀಯ ಪ್ರತಿನಿಧಿಗಳಿಗೂ ನನಗೆ ಆತ್ಮೀಯರು. ಏನ್ ಸಮಸ್ಯೆ ಬಂದ್ರು ಜನಪ್ರತಿನಿಧಿಗಳಿರ್ಬೋದು ಅಥವಾ ಸಂಘ ಸಂಸ್ಥೆ ಇರ್ಬೋದು ಅಥವಾ ಬೇರೆಯವರು ಇನ್ನಿತರ ರಾಜಕೀಯ ಮುಖಂಡರು ಬೇರೆ ಯಾರೇ ಇರಲಿ ಸಾಮಾನ್ಯರು ಸಹಿತ ನನಗೆಲ್ಲ ಚಿರಪರಿಚಿತ್ತು. ಏನ ಸಮಸ್ಯೆ ಇದ್ರ ಅವ್ರ ಮುಖಾಂತರ ಅವ್ರ ಸಲಹೆ ಮೇರೆಗೆ ನಾನು ಅವ್ರಿಗೆ ಒಂದು ಆತ್ಮವಿಶ್ವಾಸದ ಇವರು ಪರವಾಗಿಲ್ಲ ಅಂತ ಆ ರೀತಿ ಇದ್ನಂದ್ರ ಏನೇ ಸಮಸ್ಯೆ ಬಂದ್ರು ಎಂತ ಕ್ಲಿಷ್ಟಕರ ಇರ್ಲಿ ನಮ್ಮ ಸರ್ಕಾರಿ ಬಾಂಧವರಿಗೆ ಸಮಸ್ಯೆ ಇದ್ರ ಬಗೆಹರಿಸ್ತಾನಂತ ವಿಶ್ವಾಸ ನನಗೈತೆ. ಅದೇ ಒಂದು ವಿಶ್ವಾಸಕ ನನ್ನ ಅಧ್ಯಕ್ಷನಂತ ಮಾಡ್ಯಾರ, ಅವ್ರೇನ್ ಮಾಡ್ಯಾರ ಆ ಭರವಸೆನೆ 100% ಈಡೇರಿಸ್ನಂತ ನನಗೆ ಮನವರಿಕೆ ಐತೆ. ಅದೇ ರೀತಿ ಎಷ್ಟು ಸರ್ಕಾರಿ ನೌಕರರು ಇದ್ದಾರೆ ಸರ್ ತಾಲೂಕಲ್ಲಿ, ಸಿರವಾರ ತಾಲೂಕಲ್ಲಿ? ಸಿರವಾರ ತಾಲೂಕದಾಗ ಇನ್ನ ಆಫೀಸ್ ಆಗದಾದ್ರೆ ಅಧಿಕೃತ ಘೋಷಣೆ ಆಗಲ್ಲ, ಇನ್ನ ಬಹಳಷ್ಟು 10%-ಕ್ಕಿಂತ ಹೆಚ್ಚು ಆಫೀಸ್ ಆಗ್ಬೇಕು, ಬರೇ
ಆಫೀಸ್ ಅಂತ ಹೇಳ್ಯಾರ, ಸಿಬ್ಬಂದಿ ನೇಮಕ ಮಾಡಿಲ್ಲ. ಹಂಗಾಗಿ ಪೂರ್ತಿ ಪ್ರಮಾಣದಾಗ ಈ ಸರ್ಕಾರಿ ನೌಕರದ ಹಂಗೆ ಸಂಖ್ಯೆ ತಿಳಿಯಲ್ಲ. ಈ ಇನ್ನ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಇಲಾಖೆಯವರು ಇಲ್ಲಿ ಆಫೀಸ್ ಮಾಡಿ ಯಾವ ಸಿಬ್ಬಂದಿ ನೇಮಕ ಮಾಡಿದ್ರ ಪೂರ್ತಿ ಪ್ರಮಾಣ ನಮಗೆ ಎಷ್ಟು ಜನ ಇದೀವಿ ನಮ್ಮ ಸಿರ್ವಾರ ತಾಲೂಕಿಗೆ ಅಂತ ಗೊತ್ತಾಗ. ಅಂದ್ರೆ ಇವಾಗ ಸರ್ಕಾರಿ ನೌಕರ ಅಂದ್ರೆ ಕೇವಲ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರುವಂತಹ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಥವಾ ಈ ಶಿಕ್ಷಕರ ವೃಂದದವರಿಗೂ ಮತ್ತು ಎಲ್ಲಾ ಸರ್ಕಾರಿ ನೌಕರಿಗೆ ಸಂಬಂಧ ಸೀಮಿತವಾಗಿರ್ತಾರೆ? ಇಲ್ಲ, ಎಲ್ಲಾ ಸರ್ಕಾರಿ ಎಲ್ಲಾ ಇಲಾಖೆಗೂ, ಇವನ್ ಪೊಲೀಸು, ನಿಗಮ ಮಂಡಳಿ ಇಂತ ಬಿಟ್ಟು ಎಲ್ಲಾ ಸರ್ಕಾರಿ ನೌಕರರಿಗೂ ಸಂಬಂಧ ಇದೆ. ಎಲ್ಲಾ ಸರ್ಕಾರಿ ಎಲ್ಲಾ ವೃಂದದವರಿಗೂ, ಶಿಕ್ಷಕರು ಬರ್ಬೋದು, ಕಂದಾಯ ಇಲಾಖೆ ಬರ್ಬೋದು, ಕೃಷಿ ಇಲಾಖೆ ಬರ್ಬೋದು, ಆರೋಗ್ಯ ಇಲಾಖೆ ಬರ್ಬೋದು, ಎಲ್ಲಾ ಇಲಾಖೆ ವೃಂದ ಇಲಾಖೆಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳಿದಲ್ಲ, ಅದರದ್ದು ಎಲ್ಲಾ ಇಲಾಖೆಗೂ ಸಂಬಂಧ ಇದೆ. ಪ್ರೆಸೆಂಟ್ ಆಗಿ ಸರ್ ನೀವು ಒಬ್ಬ ಅಧ್ಯಕ್ಷರಾಗಿ ಯಾವ ಸಮಸ್ಯೆಗಳು ಬೇರೆ ಕಾಣ್ತೀವಿ ಸರ್? ಯಾವ ಸಮಸ್ಯೆಗಳು ಈ ಸರ್ಕಾರಿ ನೌಕರ ಸಂಘದಲ್ಲಿ ಸಮಸ್ಯೆಗಳು ಯಾವ್ದು ಹೆಚ್ಚಾಗಿ ಹೇಳ್ಕೊಂಡ್ರೆ ವೇತನದ ತಾರತಮ್ಯ ಆಗ್ತದ. ಈಗ 6ನೇ ವೇತನ ಅಂತ ಮಾಡ್ಯಾರ, ಇನ್ನು ಬಹಳಷ್ಟು ಜನಕ್ಕೆ ವೇತನ ಪಾವತಿ ಆಗಿಲ್ಲ. ಕೆಲವೊಂದು ಜಿಲ್ಲಾ ಪಂಚಾಯತ್, ಕೆಲವು ತಾಲೂಕು ಪಂಚಾಯತ್ ಹೆಡ್ ಅಂತ ಹೇಳಿರ್ತಾವ, ಅವ್ರಿಗೂ ಕೊರತೆ ಐತೆ. ಒಬ್ಬೊಬ್ರಿಗೆ ಒಂದೊಂದ್ಸರಿ ಶಿಕ್ಷಕರು ಹೇಳ್ತಿರ್ತಾರ 6 ತಿಂಗಳಾದ್ರೆ ನಮ್ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳ್ತಾರ, ಇನ್ನೊಂದು ಇಲಾಖೆ ಹೇಳ್ತಿರ್ತಾರ ನಮಗೂ ಸರಿಯಾಗಿ ಸ್ಯಾಲ್ರಿ ಆಗಿಲ್ಲ ಅಂತ. ಹಣದ ಕೊರತೆ ಇರೋದ್ರಿಂದ ಮುಖ್ಯವಾಗಿ ಅದೇ ಈ ಸಮಸ್ಯೆ ಕಾಣದ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಏನ್ ಸಮಸ್ಯೆ ಅಂತ ಗೊತ್ತಾಗ್ತದೆ. ಈಗಿರೋದು ಎಲ್ಲ ಇವ್ರಿಗೆ ವೇತನದ ಕೊರತೆನೆ ಜಾಸ್ತಿ ಕಾಣಿಸ್ತದೆ. ನೀವು ಮುಂದಿನ ಯೋಜನೆಗಳನ್ನ ಏನ್ ಪ್ಲಾನ್ ಮಾಡಿದ್ರಿ ಈ ಸರ್ಕಾರಿ ನೌಕರ ಸಂಘದ ಪರವಾಗಿ ಆಗಿರ್ಬೋದು ಅಥವಾ ಈ ಬ್ಯಾಂಕ್ ವತಿಯಿಂದ ಕಡೆ ಆದ್ರೆ ಆಗಿರ್ಬೋದು, ಯಾವ ಯೋಜನೆಗಳನ್ನ ಹಾಕ್ಬೋದು? ಸರ್ಕಾರಿ ನೌಕರ ಸಂಘದ ನೂತನ ಅಧ್ಯಕ್ಷ ಅಂತ ಮಾಡ್ಯಾರ, ಇಲ್ಲಿ ಯಾವುದೇ ಆಫೀಸ್ ಇಲ್ಲ ಇಲ್ಲಿವರೆಗೂ. ನಾವು ಕುಂದಿರ್ಬೇಕಂದ್ರೆ ಪುರುಷನೂ ಇಲ್ಲ. ಈಗೆಲ್ಲ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲಾದ್ರೂ ಒಂದು ನಾವು ಆಫೀಸ್ ಮಾಡ್ಕೋಬೇಕು, ಸರ್ಕಾರಿ ನೌಕರ ಭವನ ಮಾಡ್ಕೋಬೇಕು ತಾತ್ಕಾಲಿಕ. ಆಮೇಲೆ ಏನೋ ನೋಡಿ ಅನುಕೂಲ ಮಾಡ್ಕೊಂಡು ಜನಪ್ರತಿನಿಧಿಗಳ ಹಿಡ್ಕೊಂಡು ಒಂದು ಸ್ವಂತ ಕಟ್ಟಡ ಮಾಡ್ಬೇಕು ಅನ್ನೋದು ಉದ್ದೇಶನೂ ಐತೆ. ಬಟ್ ಈಗ ಸದ್ಯ ತಾತ್ಕಾಲಿಕ ಒಂದು ಎಲ್ಲಾದರೂ ತಾತ್ಕಾಲಿಕ ಒಂದು ಆಫೀಸ್ ಮಾಡ್ಕೊಂಡು ನಮ್ಮ ಟೇಬಲ್ ಕುರ್ಚಿ ವ್ಯವಸ್ಥೆ ಮಾಡ್ಕೊಂಡು ಇರ್ಬೇಕಂತ ಉದ್ದೇಶ ಐತೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸರ್ಕಾರಿ ನೌಕರು ತೊಂದರೆ ಇತ್ತು ಅಂತಂದ್ರೆ, ಸಮಸ್ಯೆ ಬಂದಿತ್ತಂದ್ರ ಅಲ್ಲಿ ಕುಂತ್ಕೊಂಡು ನಾವು ಚರ್ಚೆ ಸಾಲ ಮಾಡಿದ್ರೆ ಪ್ರಾದೇಶಿಕ ಪ್ರದೇಶದಲ್ಲೇನೆ ಈಸಿಯಾಗಿ ಪ್ರಾಬ್ಲಮ್ ಸಾಲ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬೈಠಕ್ ಅಂತಂದ ಹೇಳಿ ಒಂದು ಕುಂದ್ರೋದಕ್ಕೆ ಆಫೀಸ್ ಮಾಡ್ಬೇಕಾಗ್ಯದ. ನಮ್ಮ ನಿರ್ದೇಶಕ ಮಂಡಳಿಗಳು ಅವಾಗವಾಗ ಸಭೆ ಸೇರಿದ್ರಿಂದ ಒಂದು ಏನೋ ತೀರ್ಮಾನ ಮಾಡೋದಕ್ಕ ಒಂದು ತಾತ್ಕಾಲಿಕ ಒಂದು ರೂಮ್ ನೋಡ್ಬೇಕಾಗ್ಯದ. ಅದೇ ರೀತಿ ಸರ್ ಇವಾಗ ನೌಕರರ ಸರ್ಕಾರಿ ನೌಕರರಿಂದ ಯಾವುದಾದ್ರೂ ನಿಮಗೆ ಬೇಡಿಕೆಗಳಿದೆಯಾ ಸರ್? ನಮ್ಮ ಭಾಗದಲ್ಲಿ ಹಿಂಗಾಗ್ಬೇಕು, ನಮಗೆ ನಮಗೋಸ್ಕರ ಏನಾದರೂ ಒಂದು ಮಾಡ್ಬೇಕು ಅನ್ನೋಂಥ ಯಾವುದಾದ್ರೂ ಬೇಡಿಕೆಗಳಾಗಿರ್ಬೋದು, ಕುಂದುಕೊರತೆಗಳನ್ನು ನಿಮ್ಗೆ ಅಹವಾಲು ತಂದಿದ್ದೀರಾ? ಏನಿಲ್ಲ, ಇನ್ನು ನಾವು ತಾತ್ಕಾಲಿಕ ಪಟ್ಟಿ ಅಂತೇಳಿ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಇದು ಮಾಡಿದ್ರು, ಘೋಷಣೆ ಮಾಡಿದ್ರು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ದೇಶಕರು ತಗೋಬೇಕು, ಅವರು ಅದೇ ಬೇಡಿಕೆ ಹೇಳ್ತಿರ್ತಾರ. ನಮ್ಮನ್ನು ಇನ್ನ ನಮ್ಮ ಇಲಾಖೆಯಿಂದ ಕೆಲವೊಬ್ರು ನಿರ್ದೇಶಕರು ಅಂತ ಹೇಳಿ ತಗರಿ ಅಂತ ಹೇಳ್ತಾರ. ಆಯ್ತು ಅಂತ ಹೇಳಿದ್ವಿ. ಇನ್ನ ಹೆಚ್ಚಿನ ನಮ್ಮ ಎಲ್ಲಾ ಸರ್ಕಾರಿ ನೌಕರ ಸಂಘದ ಎಲ್ಲಾ ನೌಕರ ಇಲಾಖೆಯವ್ರನ್ನ ಗಣನೆಗೆ ತಗೊಂಡು ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಕಟ್ಕೊಂಡು ವ್ಯವಸ್ಥಿತವಾಗಿ ಒಂದು ಮಾದರಿ ತಾಲೂಕನ್ನ ಒಂದು ಹೊಸ ಅಧ್ಯಕ್ಷರು ಮಾದರಿಯಾಗಿ ಮಾದರಿ ತಾಲೂಕು ನಿರ್ಮಾಣ ಮಾಡ್ಬೇಕಂತ ಹೇಳಿ ಉದ್ದೇಶ ಐತೆ. ಇದನ್ನ ನಿಮ್ಮ ಪರವಾಗಿ ನಮ್ಮ ಎಲ್ಲಾ ಇಲಾಖೆ ನೌಕರದಾರನ್ನ ನಾನು ಬೇಡಿಕೊಳ್ತೀನಿ, ನನಗೆ ಸಹಕಾರ ಮಾಡ್ರಿ, ನಿಮ್ಗೆ ಏನ್ ತೊಂದರೆ ಇದ್ರು ನಾನೇತಂತೇಳಿ ನಿಮ್ಮ ಪರವಾಗಿ ನಿಮ್ಮ ಒಂದು ಪತ್ತಿನ ಸಹಕಾರದಿಂದ ಕಡೆಯಿಂದ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಮಾಡೋ ಶಿರ್ವಾರ ಘಟಕದಲ್ಲಿ ತಾಲೂಕಿನಲ್ಲಿ ಯಾವ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಜನರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಬಡ ಜನರಿಗೋಸ್ಕರ ಏನಾದರೂ ಸಹಕಾರ ಆಗುವಂತಹ ಕಾರ್ಯಕ್ರಮಗಳನ್ನು ಅನ್ಕೊಂಡಿದ್ದಾರೆ? ನಾವು ಇಲ್ಲಿ ನಮ್ಮ ಈ ಸಿರುವಾರ ಬ್ರಾಂಚ್ ಅಂದ್ರೆ ವನ ಮಹೋತ್ಸವ ಕಾರ್ಯಕ್ರಮ ಅಂತ ಮಾಡಿವಿ. ನಮ್ಮ ಬ್ಯಾಂಕಿನ ಮುಂದಗಡೆನೆ ಗಿಡ ನೆಟ್ಟಿವಿ, ಸಸಿಗಳನ್ನ ನೆಟ್ಟಿವಿ. ಆಮೇಲೆ ಗುಡ್ಡದ ಮೇಲೆ ಹೋಗಿ ಕೆಲವೊಂದು ನೆಟ್ಟಿವಿ, ಪರಮಾನಂದ ಗುಡ್ಡದ ಮೇಲೆ. ನಾನು ವೈಯಕ್ತಿಕನು ಅದಕ್ಕೆ ಸ್ಪಂದನೆ ಮಾಡಿದೀನಿ. ಏನೇ ಸಾರ್ವಜನಿಕ ಕಾರ್ಯಕ್ರಮ ಇರಲಿ ನಮ್ಮ ಬ್ರಾಂಚಿನ ಕಡೆಯಿಂದ ಅವ್ರಿಗೆ ಉದಾರವಾಗಿ ಏನೋ ಒಂದು ಸಹಾಯ ಮಾಡ್ಬೇಕಂತ ಹೇಳೈತೆ. ಇನ್ನೂ ಹೆಚ್ಚಿನದು ಏನಾನಿದ್ರು ಎಲ್ಲದ್ರಾಗ ತೊಡಗಿಸಿ, ಯಾವ ಸಮಾಜ ಆ ಸಮಾಜ ಈ ಸಮಾಜ ಸೀಮಿತ ಇಲ್ಲ. ನಮ್ಗೆ ಯಾವುದೇ ಸಮಾಜದವರು ನಮಗೆ ಯಾವ್ದು ಆಹ್ವಾನ ಮಾಡಿದ್ರ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ಬೇಕಂತ ಹೇಳಿ ಉದ್ದೇಶ ಐತೆ. ಬ್ಯಾಂಕಿನ ಪರವಾಗಿರ್ಬೋದು, ನಮ್ಮ ನೌಕರದಾರ ಸಂಘದ ಪರವಾಗಿರ್ಬೋದು, ನನ್ನ ವೈಯಕ್ತಿಕ ಇರ್ಬೋದು,
ಯಾವುದೇ ಸಮಾಜ ಇರಲಿ ಮತ್ತೆ ಸಹಕಾರ ಇರ್ತೀವಿ. ಸಮಾಜ ಮುಖ್ಯ ಕಾರ್ಯಗಳಿದ್ರೆ ಡಿಸ್ಕಷನ್ ಮಾಡ್ತೀವಿ, ಏನಂತ ಅವರು ಕೇಳ್ತಾರೆ ಹಿಂಗ್ ಮಾಡೋಣ ಅಂತ ಆಯ್ತು ಅಂತಂದ್ ಹೇಳ್ತೀವಿ, ಅಥವಾ ಹಿಂಗ್ ಮಾಡಿದ್ರೆ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತದ ಅಂತಂದ್ ಹೇಳ್ತೀವಿ. ಬರೀ ಅವರೊಬ್ಬರೇ ಅಲ್ಲ, ಈ ಸಿರಿವಾರದವರು ಯಾವುದೇ ಸಂಘ ಸಂಸ್ಥೆ ಇರಲಿ, ಯಾವುದೇ ಜಾತಿಯವರು ಇರಲಿ, ಯಾವುದೇ ಜನಪ್ರತಿನಿಧಿ ಇರಲಿ, ನಮ್ಮಿಂದ ಏನಾದ್ರು ಅವಶ್ಯಕತೆ ಸಹಾಯ ಬೇಕಿತ್ತು ಅಥವಾ ಸಲಹೆ ಬೇಕಿತ್ತು ಅಂದ್ರ ನಾವು ದುಡಿಯೋದಕ್ಕ ಸಮಾಜ ಕೆಲಸಕ್ಕ ನಾವು ಇದು ಒಂದೇ ಸೀಮಿತ ಅಲ್ಲ, ಯಾವುದೇ ಇರ್ಬೋದು ಅದಕ್ಕ ನಾವು ಸಲಹೆ ಕೊಡೋದಕ್ಕ ನಾವು ಕೆಲಸ ಮಾಡೋದಕ್ಕ ತಯಾರಿದ್ದೀನಿ ಅಂತಂದು ಹೇಳ್ತೀನಿ. ನಮ್ಮ ಸೇರುದಾರ ನೌಕರದಾರರು ಲಿಂಗವಂತ ಸಮಾಜದ ಸೇರುದಾರ ನೌಕರದ ಯಾರನ್ನ ನಿವೃತ್ತಿ ಹೊಂದಿರ ನಮ್ಮ ಜನರಲ್ ಬಾಡಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಗೌರವಾನ್ವಿತವಾಗಿ ಗೌರವಿಸ್ತು ನಿವೃತ್ತಿ ಹೊಂದಿದ್ದಕ್ಕಾಗಿ ಗೌರವ ಸಮರ್ಪಣೆ ಮಾಡ್ತೀವಿ. ಅದೇ ನಮ್ಮ ಸೇರುದಾರರ ಮಕ್ಕಳು ಯಾರು ಇದ್ರೆ ಎಸ್ ಎಲ್ ಸಿಯಲ್ಲಿ 95%, ಪಿ ಯು ಸಿಯಲ್ಲಿ 85% ಇದ್ದರಿಗೆ ಅಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತಂದೇಳಿ ನಮ್ಮ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಯಾವುದಾದ್ರು ಉನ್ನತವಾದ ಸಾಧನೆ ಮಾಡ್ಬೇಕಂದ್ರೂ ಆರ್ಥಿಕವಾಗಿ ಸಹಾಯ ಮಾಡ್ಬೇಕಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯವರು ತೀರ್ಮಾನ ಮಾಡಿ ತೆಗೆದುಕೊಂಡು ಏನಾದರೂ ಇದ್ರು ಸಹಾಯ ಮಾಡೋಣ. ಸಾಮಾಜಿಕಿ ಮತ್ತು ಒಳ್ಳೆಯ ಹೆಸರು ಇರುವಂಥವ್ರು ಕೂಡ ಚಿತ್ರದುರ್ಗದ ಮುರುಘಾಶ್ರೀ ಮಠದವರಿಂದ ಒಂದು ಶರಣ ದಂಪತಿಗಳು ಅಂತೇಳಿ ಒಂದು ಗೌರವಕ್ಕೆ ಪಾತ್ರ ಆಗಿದೆ. ಈ ಒಂದು ಗೌರವವನ್ನು ಸ್ವೀಕರಿಸಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವೊಬ್ಬ ಸಾಮಾನ್ಯ ಮನುಷ್ಯ ಇದ್ರು ಸಹಿತ ಅಂತ ದೊಡ್ಡ ಶರಣರಲ್ಲಿ ನಾವು ದಂಪತಿಗಳು ಅಲ್ಲಿ ಅವರ ಆಶೀರ್ವಾದ ಪಡೆದದಕ್ಕ ನಮ್ಗೆ ಇಲ್ಲಿ ಚುಪ್ಪಿ ಸುಗಪ್ ಸಾಕಾರ ಅಂತಿದ್ದಾರೆ. ಅವ್ರ ಪ್ರೇರಣೆ ಅವ್ರ ಮುಖಾಂತರ ಅವ್ರು ಕಳಿಸಿದ್ರೆ ಊರಿನ ಇನ್ನಿತರ ಎಲ್ಲರೂ ಹಿರಿಯರಿಂದ ನನ್ನ ಆಶೀರ್ವಾದ, ಇವ್ ಪರವಾಗಿಲ್ಲ ಉತ್ತಮ ಅದೇನಂತ ಯೋಗ್ಯ ಅಂತಂದ ಹೇಳಿ ಅಲ್ಲಿ ಕಳಿಸಿದಾರ. ನಮ್ಮ ನನಗೆ ಪರೋಕ್ಷ ಪ್ರತ್ಯಕ್ಷವಾಗಿ ಸಹಕರಿಸಿದ ನಮ್ಮ ಊರಿನ ಎಲ್ಲರಿಗೂ ಮತ್ತೆ ಶರಣರಿಗೂ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೀವು ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಸಪೋರ್ಟ್ ಮಾಡಿದಂತರಾಗಲಿ ನಿಮ್ಗೆ ಸಹಕಾರ ಕೊಟ್ಟವರಂತರ ಇದ್ರೆ ಅವ್ರಿಗೆ ಏನೇ ಹೇಳಕ್ ಇಷ್ಟಪಡ್ತೀರಿ? ನನ್ಗೆ ಮೇನ್ ಆಗಿ ನಮ್ಮ ಜಿಲ್ಲಾಧ್ಯಕ್ಷರು ಮೈಬು ಪಾಶ್ ಮೂಲಿಮನೆ ಅಂತ ಹೇಳಿದಾರ, ಇನ್ನೊಬ್ಬರು ಬಿ ಮಲ್ಲಿಕಾರ್ಜುನ್ ಅಂತ ಹೇಳಿ ಆರೋಗ್ಯ ಇಲಾಖೆಗೆ ಇದ್ದಾರೆ. ಮುಖ್ಯವಾಗಿ ನಮ್ಮ ಆಯುಷ್ ರಾಜ್ಯಾಧ್ಯಕ್ಷರು, ನಮ್ಮ ಬಸವಸರಿ ಸಂಘದ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶಂಕರಗೌಡರವರೆಗೂ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆ. ನನಗೂ ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೆ ಅಧ್ಯಕ್ಷನೆ ಮಾಡುತ್ತ ಅನ್ನೋದ್ರು ಅವರೇ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಇನ್ನಿತರ ನಮ್ಮೆಲ್ಲ ಸರ್ಕಾರಿ ಸಿರುವಾರ ಸುತ್ತಮುತ್ತಲವರು ಎಲ್ಲ ಸರ್ಕಾರಿ ನೌಕರ ಬಾಂಧವರು ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಸಂಸ್ಥೆಗೆ ನಿಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಅವ್ರಿಗೆ ಏನಾದ್ರೂ ಸಜೆಷನ್ಸ್ ಕೊಡೋದಾಗ್ಲಿ ಅವ್ರಿಗೆ ಏನಾದ್ರೂ ಭರವಸೆ ಕೊಡೋದಂತ ಇದ್ರೆ ಏನ್ ಹೇಳಕ್ಕೆ? ನಮ್ಮ ಬಸವಶ್ರೀ ಪತ್ತಿನ ಸಾಕಾರ ಈ ಬಸವಶ್ರೀ ಬಳಗ ಹೆಂಗೈತೆ ಅದು ಬಸವಣ್ಣವ್ರ ಆಶೀರ್ವಾದದಿಂದ ಏನು ಗೊತ್ತಿಲ್ಲ, ಅವ್ರ ನೌಕರದಾರರು ನಾವು ನಿರ್ದೇಶಕರು ನಮ್ಮ ಅಧ್ಯಕ್ಷರು ಎಂಬ ಒಂದು ಭೇದ ಭಾವ ಇಲ್ಲ. ಇವನು ಪಿಗ್ಮಿ ಏಜೆಂಟ್ ಲಿಂದ ಹಿಡಿದು ನಮ್ಮ ಅಧ್ಯಕ್ಷರವರೆಗೆ ನಿರ್ದೇಶಕ ಮಂಡಳಿ ನಮ್ಮ ಸಿಇಒ ಇರ್ಬೋದು ಮ್ಯಾನೇಜರ್ ಇರ್ಬೋದು ಎಲ್ಲರೂ ಒಂದೇ. ಒಂದು ಸಣ್ಣ ಕಾರ್ಯಕ್ರಮ ಇದ್ರು ನಮ್ಮ ಪಿಗ್ಮಿ ಏಜೆಂಟ್ ಮನೆ ಸಣ್ಣ ಕಾರ್ಯಕ್ರಮ ಇದ್ರು ಇಡೀ ನಮ್ಮ ಕುಟುಂಬ ಬಸವಶ್ರೀ ಕುಟುಂಬನೇ ಹೋಗ್ತದೆ. ನಮ್ಮ ಅಧ್ಯಕ್ಷರ ಮನೆಯಾಗ ಏನಿದ್ರು ನಮ್ಮ ಕಟ್ಟ ಕಡೆಯಲ್ಲಿ ಎಂದ ಹಿಡಿದು ಮುಖ್ಯವರಿಗೂ ಹೋಗ್ತಾರ. ಇದು ಅವ್ರು ಬೇರೆ ಅವರು ಕೆಲಸಗಾರರು ನಾವು ನಿರ್ದೇಶಕರು ನಾವು ಅಧ್ಯಕ್ಷರೆಂಬ ಭೇದ ಭಾವ ಅಧ್ಯಕ್ಷರಿಂದ ಬಂದಿಲ್ಲ, ಎಲ್ಲರೂ ಸಮನಾಗಿ ಅಷ್ಟೇ ಪ್ರಾಮಾಣಿಕವಾಗಿರೋದಕ್ಕ ನಾವು ಜಿಲ್ಲಾದಾಗ ಅತ್ಯುತ್ತಮ ಒಂದು ಪತ್ತಿನ ಸಹಕಾರಿ ಸಂಘ ಅಂತ ಗುರುತಿಸಿದ್ವಿ. ನಾವು ಅವ್ರ ಸಹಕಾರ ನಮಗೆ ಆಗ್ಲಿ ನಮ್ ಸಹಕಾರ ಅವ್ರಿಗಿರ್ಲಿಲ್ಲ ಅಂತಂದ್ರ ಈ ರೀತಿ ಗುರುತಿಸಿದ್ದು ಒಂದು ಜಿಲ್ಲಾದಾಗ. ಸಾಮಾನ್ಯ ಸರ್ಕಾರಿ ನೌಕರ ಸಂಘದ ಪತ್ತಿನ ಸಹಕಾರಿ ಸಂಘ ಇದು ಹೊರಗಡೆಯವರು ಸಾಕಷ್ಟು ದುಡ್ಡು ಹಾಕ್ಸ್ತಿರ್ತಾರ, ನಾವು ಕಡಿಮೆ ಸೇರಿನಲ್ಲಿ ಇಷ್ಟು ಒಂದು ಉನ್ನತಿ ಬೆಳವಣಿಗೆ ಆಗ್ಬೇಕಾದ್ರ ನಮ್ಮ ಎಲ್ಲ ಸಿಬ್ಬಂದಿ ಕಾರಣ, ಅದಕ್ಕೆ ನಮ್ಮ ಅಧ್ಯಕ್ಷರು ಮೂಲ, ನಮಗೆ ನಮ್ಮ ನಿರ್ದೇಶಕ ಮಂಡಳಿಗಳು ಕಾರಣ. ಇದರ ಮುಖ್ಯವಾಗಿ ನಮಗೆ ವ್ಯತ್ಯಾಸನೇ ಇಲ್ಲ ಇಲ್ಲಿವರೆಗಿನ, ನಾನು 15 ವರ್ಷ ಆಯ್ತು ನಿರ್ದೇಶಕ ಆಗಿ. ಅವರು ಈ ರೀತಿ ಅಂತಿಲ್ಲ, ನಮ್ಮ ಮನೆಯವ್ರ ಇದ್ದಂಗೆ ಇರ್ತಾರ, ಬ್ಯಾಂಕಿಗೆ ಬಂದ್ರು ಹಂಗೆ ಇರ್ತೀವಿ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಆದ್ರೂ ಎಲ್ಲರೂ ಭಾಗವಹಿಸ್ಬೋದು. ಸಮಾನಾಂತರವಾಗಿ ಸಮಾನಾಂತರ ಅಧ್ಯಕ್ಷರು ನಿರ್ದೇಶಕರು ಏನು ಬೇರೆ ಭಾವನೆ ಇಲ್ಲ, ಎಲ್ಲರೂ ಸಮಾನರು ಅಂತಂದ ಹೇಳಿ ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ ನೌಕರ ಸಂಘಕ್ಕೆ ಸಹಕರಿಸಿದಂತಹ ನಿಮ್ಮ ಸಹೋದ್ಯೋಗಿಗಳಿಗಾಗಲಿ ಮತ್ತೆ ಆಮೇಲೆ ಬಸವೇಶ್ವರ ಪತ್ತಿನ ಸಹೋದ್ಯೋಗಿಗಳಿಗೆ ಒಟ್ಟಾರೆಯಾಗಿ ಅಭಿನಂದನೆಯನ್ನ ಸಲ್ಲಿಸೋದಾದ್ರೆ ಏನ್ ಯಾರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ಸರ್? ಕೊನೆಯದಾಗಿ
ಈ ಇಲಾಖೆಯ ಅಧ್ಯಕ್ಷ ನಮ್ಮ ಬಸವ ಶ್ರೀ ಬ್ಯಾಂಕಿನ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ರು. ಎಲ್ಲರಿಗೂ ಅಭಿನಂದನಾರರು, ಯಾಕಂದ್ರೆ ಅವರವ್ರ ಕೆಲಸದಲ್ಲಿ ಅವರವರು ಹೆಚ್ಚಿನ ಉನ್ನತಿ ಸಾಧನೆ ಮಾಡೋದಕ್ಕೆ ಎಲ್ಲರೂ ಕಾರಣ. ಅದೇ ರೀತಿ ನಮ್ಮ ನೌಕರದಾರ ಸಂಘಕ್ಕ ಈ ಸಿರಿವಾರ ಭಾಗದವರು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲಾ ಇಲಾಖೆಯ ಬಂಧುಗಳು ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತ ಸರ್, ನಿಮಗೂ ಮತ್ತು ನಿಮ್ಮ ಸಂಸ್ಥೆಯ ಬೆಳವಣಿಗೆಗೆ ಮತ್ತು ಆಮೇಲೆ ಅವಸ್ಥೆಗೆ ನೀವು ಅಧ್ಯಕ್ಷರು ಕೂಡ ಆಗಿದ್ದೀರಾ, ನಿಮ್ಮ ಒಂದು ಮುಂದಿನ ಗುರಿಗಳು ಆದಷ್ಟು ಬೇಗ ಯಶಸ್ವಿಯಾಗಲಿ, ನಿಮ್ಮ ಸಂಸ್ಥೆ ಕೂಡ ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಬೆಳೀಲಿ ಅಂತೇಳಿ ಎಚ್ ಕೆ ಟೈಮ್ಸ್ ಕಡೆಯಿಂದ ನಿಮಗೆ ಶುಭ ಹಾರೈಸ್ತೀವಿ ಸರ್. ಧನ್ಯವಾದಗಳು. ತಮಗೂ ಈ ಅವಕಾಶ ಕೊಟ್ಟು ಒಂದೆರಡು ಮಾತಾಡೋದಕ್ಕೆ ಎಚ್ ಕೆ ಟೈಮ್ಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು.